ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಗಳಿಗೆ ವರದಾನವಾಗಬೇಕಾಗಿರ್ತಕ್ಕಂತಹ ಯೋಜನೆ ಅದು ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಆ ಯೋಜನೆ ಹೇಗೆ ಇದೆಯೋ ಹಾಗೆ ಬಿದ್ದಿದೆ ಈಗ ವಿಸ್ತಾರ ನ್ಯೂಸ್ ಕಣಕುಂಬಿಯಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೆ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಇದು ಕಳಸಾ ನಾಲೆ ಸೊ ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಂದರೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ನೀರನ್ನು ರಾಜ್ಯಕ್ಕೆ ಕೊಡಬೇಕು ಗೋವಾ ಸರ್ಕಾರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ನಲ್ಲಿ ಆದೇಶ ಮಾಡಿದೆ ಆದರೆ ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ ಈ ತಡೆಗೋಡೆಯನ್ನ ಸುಮಾರು ವರ್ಷಗಳ ಹಿಂದೆ ಗೋವಾ ಸರ್ಕಾರ ಇಲ್ಲಿ ಕಟ್ಟಲಾಗಿದೆ ಯಾಕಂತಂದ್ರೆ ಈ ಭಾಗದಿಂದ ಅಂದ್ರೆ ಈ ತಡೆಗೋಡೆಯಿಂದ ಆ ಕಡೆ ನೀರು ಹೋದ್ರೆ ಮಲಪ್ರಭಾ ನದಿಗೆ ಸೇರುತ್ತೆ ಮಲಪ್ರಭಾ ನದಿಗೆ ಸೇರಿದ್ರೆ ಅದು ಬೆಳಗಾವಿ ಆಗಿರಬಹುದು ನವಲಗುಂದ ನರಗುಂದ ಆಗಿರಬಹುದು ಗದಗ ಆಗಿರಬಹುದು ಹುಬ್ಬಳ್ಳಿ ಧಾರವಾಡಕ್ಕೆ ಸಾಕಷ್ಟು ಕುಡಿಯುವ ನೀರಿನ ಆಸರೆಯಾಗುತ್ತೆ ಆಗುತ್ತೆ ಆದ್ರೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವಾಗ ಕರ್ನಾಟಕ ಸರ್ಕಾರ ಇಲ್ಲಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೋ ಗೋವಾ ಸರ್ಕಾರ ಖ್ಯಾತ ತೆಗೆದು ಮತ್ತೆ ಇದೇನು ನೇರವಾಗಿ ಮಹದಾಯಿ ನದಿಯಿಂದ ನೀರನ್ನ ತೆಗೆದುಕೊಳ್ತಾ ಇರಲಿಲ್ಲ ಸರ್ಕಾರ ಕರ್ನಾಟಕ ಸರ್ಕಾರ ಬದಲಾಗಿ ಇಲ್ಲಿ ತಾವು ನೋಡ್ತಾ ಇದ್ರಿ ಮೆಟ್ಟಿಲುಗಳ ಟೈಪ್ ಒಂದು ಇದನ್ನ ಕಟ್ಟಿದ್ದಾರೆ ಅಂದ್ರೆ ಈ ಗುಡ್ಡಗಾಡು ಕನಕೊಂಬಿ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಏನ್ ಮಳೆ ಆಗುತ್ತೆ ಆ ಮಳೆ ನೀರು ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಈ ಕಡೆ ಮುಂದೆ ಹೋದ್ರೆ ಗೋವಾಕ್ಕೆ ಹೋಗಿ ಮಹದಾಯಿ ನೀರನ್ನ ಮಹದಾಯಿಯನ್ನು ಸೇರುತ್ತೆ ಈ ಕಡೆ ಬಂದ್ರೆ ಮಲಪ್ರಭಾ ನದಿಯನ್ನ ಸೇರುತ್ತೆ ಸೊ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಪಾಲನ್ನ ಗೋವಾ ಸರ್ಕಾರ ಕೊಡಬೇಕು ಅಂತ ಹೇಳಿ ಹೇಳಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇಲ್ಲ ನಿಮಗೆ ನೆನಪಿರಬಹುದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಜಲಸಂಪು ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಅವರೇ ಇದ್ರು ಸ್ವತಃ ಅವರು ಇಲ್ಲಿಗೆ ಬಂದಿದ್ರು ಕೂಡ ನಡೆಸಿದ್ರು ಇಲ್ಲಿಯವರೆಗೂ ಈಗ ಮತ್ತೆ ಸರ್ಕಾರ ಬದಲಾಗಿ ಅವರದೇ ಸರ್ಕಾರ ಇದೆ ಮತ್ತು ಅವರೇ ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ ಸೊ ಹೀಗಿರುವಾಗ್ಲೂ ಕೂಡ ಏನು ಅಂತಂದ್ರೆ ಕಾಮಗಾರಿ ಯಾವುದೇ ರೀತಿಯಾದಂತಹ ಕಾಮಗಾರಿಗಳು ಇಲ್ಲಿ ಆಗ್ತಾ ಇಲ್ಲ ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಹಿರಿಯ ಪತ್ರಕರ್ತರು ಹಾಗೂ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂತಹ ಮಹಿಬೂಬ್ ಅವರು ಇದ್ದಾರೆ ಅವರು ಮಾತಾಡ್ಸೋಣ ಸರಿ ಹೀಗೆ ಆಗ್ತಾ ಹೋದ್ರೆ ಉತ್ತರ ಕರ್ನಾಟಕ ಜನ ಏನ್ ಮಾಡ್ಬೇಕು ಅಂತ ನೋಡಿ ಸರ್ ನಮಗೆ ಯಾಕೆ ಬೇಸರ ಆಗ್ತದೆ ಅಂತಂದರೆ ಉತ್ತರ ಕರ್ನಾಟಕದ ಜನ ಮತ್ತು ಇಲ್ಲಿ ಯೋಜನೆ ಅಂದು ಯೋಜನೆಗಳಂದರೆ ಸರ್ಕಾರ ಎಷ್ಟು ಕಾಳಜಿ ತೊಗೋತದೆ ಅನ್ನುವಂಥದ್ದು ನೀವೇ ನೋಡಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅದೇ ಕಾವೇರಿ ವಿಚಾರ ಬಂದಾಗ ತಕ್ಷಣ ಎದ್ಕೊಂಡು ಹೋಗ್ತಾರೆ ಸರ್ವೋಪಯೋಗ ನಿಯೋಗ ತಗೊಂಡು ಹೋಗ್ತಾರೆ ಪ್ರಧಾನಿಗಳನ್ನು ಭೇಟಿ ಹಾಕ್ತಾರೆ ಎಲ್ಲ ಮಾಡ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಯೋಜನೆಗಳ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ ನೋಡಿ ನೀವೇ ನೋಡಿ ಪ್ರತ್ಯಕ್ಷವಾಗಿ ಇಲ್ಲಿ ತೀರ್ಪು ಬಂದು ಎಷ್ಟು ವರ್ಷ ಆಯಿತು ಇನ್ನುವರೆಗೂ ಕೂಡ ಅನುಷ್ಠಾನ ಆಗಿಲ್ಲ ಆ ತೀರ್ಪು ಎಷ್ಟು ಬಂದಿದೆ ಎಷ್ಟು ನಮ್ಮ ಪಾಲಿನ ನೀರು ಬರಬೇಕಾಗಿದೆ ಆಮೇಲೆ ನೋಡೋಣ ಆದರೆ ನ್ಯಾಚುರಲ್ ಆಗಿ ಮೊದಲು ನೈಸರ್ಗಿಕವಾಗಿ ನೀರು ಒಂದು ಟಿ ಸಿನೋ ಎರಡು ಟಿ ಎಮ್ ಸಿ ತಾನಾಗೇ ಹರಿದು ಬರ್ತಾಯಿತ್ತು ಆ ಮಲಪ್ರಭೆಯ ಒಡೀಲಿ ಸೇರ್ತಾಯಿತ್ತು ಅದನ್ನು ಕೂಡ ಗೋವಾ ಸರ್ಕಾರದವ್ರು ತಡೆದು ಅಲ್ಲಿ ತಡೆಗೋಡೆ ಮಾಡಿದ್ದಾರೆ ತಡೆಗೋಡೆ ಕಟ್ಟಿದ್ದಾರೆ ಅದನ್ನು ಯಾರು ದರವು ಮಾಡಬೇಕು ಅಷ್ಟು ಅಷ್ಟು ಮಾಡೋಕ್ಕಾಗಲ್ವಾ ನಿಮಗೆ ಸರ್ಕಾರದವ್ರಿಗೆ ಆದೇಶ ಆಗಿದೆ ತೀರ್ಪು ಹೊರಗೆ ಬಂದಿದೆ ಗೋವಾ ಸರ್ಕಾರದವ್ರ ಕಂಪ್ಲೇಂಟ್ ಏನಿತ್ತು ತೀರ್ಪು ಬರುವವರಿಗೆ ನೀರು ಹೋಗಬಾರ್ದು ಅಂತ ತಡೆಗೋಡೆ ಕಟ್ಸಿದ್ರಿ ತೀರ್ಪು ಹೊರಗೆ ಬಂದಿದೆ ನೀರು ಹೊರಗೆ ಬರಬೇಕಲ್ಲ ನಮ್ಮ ನಮ್ಮನೆಲ್ಲ ಸೇರ್ಬೇಕಲ್ಲ ನೀರು ಅದನ್ನ ಸೇರ್ಸೋರು ಯಾರು ಹಾಂ ನೀವು ನೆಲ ಜಲದ ಪ್ರಶ್ನೆ ಬಂದಾಗ ನಮ್ಮ ಸರ್ಕಾರ ಬದ್ಧ ಬದ್ಧ ಅಂತೀರಿ ಏನು ನಿಮ್ಮ ಬದ್ಧತೆ ನಾನಿದು ಆ ಇದು ಬದ್ಧತೆಯ ನಿಮ್ಮದು ಉತ್ತರ ಕರ್ನಾಟಕದ ಬಗ್ಗೆ ನಿಮಗಿರುವ ಕಾಳಜಿ ಇದೇನಾ ಹಾಂ ನಿಜವಾಗಲೂ ಭಾಳ ಬೇಸರ ಆಗುತ್ತೆ ನಾನು ಎ ತಕ್ಷಣ ಹೇಳ್ತೀನಿ ಮೊದಲು ನಿಮಗೆ ಇಚ್ಛಾ ಇದ್ರೆ ಆ ತಡೆಗೋಡೆಯನ್ನು ತೆಗೀರಿ ಆಮೇಲೆ ತೀರ್ಪು ಎಷ್ಟು ಬಂದಿದೆ ನಮ್ಮ ಪಾಲಿನ ನೀರು ಎಷ್ಟು ಬರಬೇಕು ಅದಕ್ಕೆ ಏನೇ ತೊಂದರೆಗಳಿದ್ದಾವೆ ಅಡ್ತ ಅಡೆತಡೆಗಳಿದ್ದಾವೆ ನೀವ್ ತೊಗೊಂಡು ಹೋಗಿ ಬೇಗ ಸರ್ವ ಪಕ್ಷಗಳ ನೀವೇ ತೊಗೊಂಡು ಹೋಗಿ ನೀರಾವರಿ ಮಂತ್ರಿಗಳು ಏನು ಮಾಡ್ತಿದ್ದೀರಾ ಬರೀ ಬೆಂಗಳೂರು ಹಿಡ್ಕೊಂಡು ಕೂತಿದ್ದೀರಾ ಇಲ್ಲಿ ಉತ್ತರ ಕರ್ನಾಟಕದ ಜನ ಸಾಯ್ತಾ ಇದ್ದಾರೆ ನೀರಿಲ್ಲ ನಿನ್ನ ಮುಂದೆ ಪರಿಸ್ಥಿತಿ ಏನು ಬರ್ತದೋ ಗೊತ್ತಿಲ್ಲ ನೀವು ಹೋಗಿದ ತಕ್ಷಣ ಹೋಗಿ ನೀವು ಈ ಇದಕ್ಕೆ ಏನು ಪರಿಹಾರ ಇದೆ ತೀರ್ಪಿದೆ ಆ ತೀರ್ಪನ್ನು ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ ನಿಮ್ಮದು ಪೇಡೆ ಹಂಚು ಸಂಭ್ರಮ ಮಾಡಿದವರು ಹೋದ್ರು ನೀವು ನೀವು ನೀವಾದರೂ ಇನ್ ಮುಂದೆ ಬದ್ಧತೆಯಿಂದ ಕೆಲಸ ಮಾಡಿ ಕಾಳಜಿಯಿಂದ ಕೆಲಸ ಮಾಡಿ ಅನ್ನೋದು ನಮ್ದು ಒತ್ತಾಯ ಎಸ್ ಈಗಷ್ಟು ಏನು ಅಂತಂದ್ರೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಮಹೆಬೂಬಾ ಅವರು ಹೇಳ್ತಿರ್ತಕ್ಕಂಥ ಮಾತು ಸೊ ನ್ಯಾಚುರಲ್ ಆಗಿ ಏನ್ ಬರ್ತಾ ಇದೆ ನಮ್ಗೆ ಏನ್ ಬರ್ತಾ ಇತ್ತು ಅದಾದ್ರೂ ಮೊದಲು ಬರಲಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪಾಲನ ಅಂದ್ರೆ ನೀರಿನ ಪಾಲನ್ನ ಗೋವಾ ಸರ್ಕಾರ ಬಿಟ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಟ್ರಿಬ್ಯುನಲ್ನಲ್ಲಿ ಆದೇಶ ಆಗಿದೆ ಆ ಆದೇಶ ಹೊಡೆಸಿರತಕ್ಕಂತಹ ನೀರಿನ ಅಂದ್ರೆ ನೀರು ಎಷ್ಟು ಬರಬೇಕು ಅದನ್ನ ಆಮೇಲೆ ನೋಡೋಣ ಈಗ ನ್ಯಾಚುರಲ್ ಆಗಿ ಏನು ಕರ್ನಾಟಕ ರಾಜ್ಯಕ್ಕೆ ಮಲಪ್ರಭಾ ನದಿಗೆ ಸೇರ್ತಾ ಇತ್ತು ಆ ನೀರು ಸೇರ್ಲಿಕ್ಕಾದ್ರೂ ಬಿಡಿ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಏನು ಅಂತಂದ್ರೆ ಕಾರ್ಯಪ್ರವೃತ್ತರ ಆಗಬೇಕು ಅಂತ ಹೇಳಿ ಅವ್ರು ಮಂಜುನಾಥ್ ಬೆಳಗಾವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ